ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದ್ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ವೇಳೆ ನಿಮಗೂ ಸಹ ಕನಸಿನಲ್ಲಿ ಈ ವಿಷಯಗಳು ಕಂಡು ಬರ್ತಾ ಇದ್ದರೆ ಇಲ್ಲಿ ನಿಮಗೆ ಧನ ಸಂಪತ್ತು ಸಿಗಲಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಈ ಮೊದಲು ಸಹ ನಾವು ನಿಮಗೆ ಈ ಒಂದು ವಿಷಯವನ್ನು ತಿಳಿಸ್ಕೊಟ್ಟಿದ್ದೇವೆ. ಪ್ರಾಚೀನ ಕಾಲದ ದೇವಾಲಯ, ಸ್ವರ್ಣ ಬಂಗಾರಗಳು, ಶಂಖ ಆಗಲಿ ಮತ್ತು ಕಳಸ, ಈ ಎಲ್ಲ ವಿಷಯಗಳು ನಿಮಗೆ ಕನಸಿನಲ್ಲಿ ಕಂಡು ಬರ್ತಾ ಇದ್ದರೆ ಅಚಾನಕವಾಗಿ ಧನ ಸಂಪತ್ತು ಸಿಗಲಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಅಥವಾ ಇಲ್ಲಿ ನಿಮಗೆ ಲಾಟ್ರಿ ಕೂಡ ಹೊಡೆಯಬಹುದು. ಸ್ನೇಹಿತರೆ, ನಮ್ಮ ಚಾನೆಲ್ನ ಉದ್ದೇಶ ಏನಾಗಿದೆ ಅಂದರೆ ಇಲ್ಲಿ ನಾವು ನಿಮಗೆ ಪ್ರಾಚೀನ ಗ್ರಂಥಗಳಲ್ಲಿರುವಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಒಂದು ವೇಳೆ ಈ ಮಾಹಿತಿಯಿಂದ ಯಾವುದಾದ್ರೂ ಒಬ್ಬ ಬಡ ವ್ಯಕ್ತಿಗೆ ಸಹಾಯ ಆದರೆ, ಅವರ ಬಡತನ ದೂರ ಆದರೆ, ನಮ್ಮ ಜೀವನ ಸಾರ್ಥಕ ಆದಂತೆ ಅರ್ಥ ಆಗುತ್ತದೆ. ಸ್ನೇಹಿತರೆ, ಇನ್ನು ನಾವು ನಿಮಗೆ ಯಾವ ರೀತಿಯ ಮಾಹಿತಿಯನ್ನು ತಿಳಿಸ್ಕೊಡ್ತೀವಂದರೆ, ಒಂದೊಳ್ಳೆ ನಿಮ್ಮ ಕನಸಿನಲ್ಲಿ ಯಾವುದಾದ್ರೂ ಪ್ರಕರಣ ನಡೀತಾ ಇದ್ದು ಅದರಲ್ಲಿ ನೀವು ನಿರಪರಾಧಿ ಅಂತ ಯಾರಾದರೂ ಹೇಳಿದ್ರೆ ಇಲ್ಲಿ ನಿಮಗೆ ಅಪಾರ ಧನ ಸಂಪತ್ತು ಸಿಗಲಿದೆ ಅಂತಲೇ ನೀವು ಅರ್ಥ ಮಾಡ್ಕೊಳ್ಳಿ. ಒಂದೊಳ್ಳೆ ಎಲ್ಲಾದರೂ ನೀವು ಹೋಗುವಾಗ ದಾರಿಯಲ್ಲಿ ನಿಮಗೆ ಏನಾದರೂ ಮುಂಗುಸಿ ಅಡ್ಡ ಬರೋದೇನಾದರೂ ಕಂಡು ಬಂದರೆ, ಅಥವಾ ಅಚಾನಕವಾಗಿ ನಿಮಗೆ ಏನಾದರೂ ಮುಂಗುಸಿಯು ಕಂಡು ಬಂದರೆ ಇದು ತುಂಬಾ ಶುಭ ಸಂಕೇತ ಆಗಿರುತ್ತದೆ. ಇಲ್ಲಿ ಅಚಾನಕ ಧನ ಸಂಪತ್ತು ಸಿಗುವ ಸಾಧ್ಯತೆ ಇರುತ್ತದೆ. ಮುಂಗುಸಿ ಕಾಣುವುದರ ಅರ್ಥ ಧನ ಲಾಭ ಆಗಲಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಒಂದೊಳ್ಳೆ ನೀವು ಯಾವುದಾದ್ರೂ ಕಾರ್ಯವನ್ನು ಮಾಡಲು ಹೋಗ್ತಾ ಇದ್ರೆ ಒಂದೊಳ್ಳೆ ದಾರಿಯ ಮಧ್ಯದಲ್ಲಿ ನಿಮಗೆ ಏನಾದರೂ ಮುಂಗುಸಿ ಏನಾದರೂ ಕಂಡು ಬಂದರೆ ಇಲ್ಲಿ ನೀವು ಹೋಗಲಿರುವಂಥ ಕಾರ್ಯ ಪೂರ್ಣವಾಗಲಿದೆ ಮತ್ತು ಅದರಲ್ಲಿ ಧನ ಸಂಪತ್ತಿನ ಲಾಭ ಹೆಚ್ಚಾಗಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಮ್ಮ ಶಾಸ್ತ್ರಗಳಲ್ಲಿ ವರ್ಣಿಸಿದ್ದಾರೆ. ದಾರಿಯಲ್ಲಿ ಏನಾದರೂ ಮುಂಗುಸಿ ಕಂಡ್ರೆ 7 ರಿಂದ 8 ದಿನಗಳ ಒಳಗಡೆ ನಿಮಗೆ ಗುಪ್ತ ಧನ ಸಂಪತ್ತು ಸಿಗುತ್ತದೆ ಅಥವಾ ಅಚಾನಕವಾಗಿ ಧನ ಪ್ರಾಪ್ತಿಯಾಗುತ್ತದೆ. ಇನ್ನು ಎರಡನೇದಾಗಿ, ಕನಸಿನಲ್ಲಿ ನಿಮಗೆ ಏನಾದರೂ ಕಮಲದ ಹೂಗಳೇನಾದರೂ ಕಂಡು ಬಂದರೆ ಅಥವಾ ದಾರಿಯಲ್ಲಿ ಹೋಗುವಾಗ ಅಚಾನಕವಾಗಿ ಕಮಲದ ಹೂವು ದಾರಿಯಲ್ಲಿ ಬಿದ್ದಿರೋದು ನಿಮಗೆ ಏನಾದರೂ ಸಿಕ್ಕರೆ ಇಲ್ಲಿ ಅಚಾನಕವಾಗಿ ನಿಮಗೆ ಧನ ಸಂಪತ್ತು ಸಿಗಲಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಮ್ಮ ಶಾಸ್ತ್ರಗಳಲ್ಲಿ ವರ್ಣಿಸಿದ್ದಾರೆ. ಇನ್ನು ಮೂರನೇದಾಗಿ, ಒಂದ್ವೇಳೆ ಯಾವುದಾದ್ರೂ ಶುಭ ಕಾರ್ಯಕ್ಕಾಗಿ ನೀವು ಮನೆಯಿಂದ ಆಚೆ ಹೋಗ್ತಾ ಇದ್ರೆ ದಾರಿಯಲ್ಲಿ ಏನಾದರೂ ನಿಮಗೆ ಅಡಿಕೆ ಸಿಕ್ಕರೆ ಇಲ್ಲಿ ಶಾಸ್ತ್ರಗಳಲ್ಲಿ 100% ಆಗಿ ಈ ರೀತಿ ವರ್ಣಿಸಿದ್ದಾರೆ, ಅದು ಅಚಾನಕವಾಗಿ ನಿಮಗೆ ಅಪಾರ ಧನ ಸಂಪತ್ತು ಸಿಗಲಿದೆ ಅಥವಾ ಧನಲಾಭ ಆಗಲಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವುಗಳಲ್ಲಿ ನಿಮಗೆ ಯಾವ ಸಂಕೇತಗಳು ಸಿಕ್ಕಿವೆ ಅನ್ನೋದನ್ನು ನಮಗೆ ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.